ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ಪ್ರತಿಮೆ ಅನಾವರಣ ಕಾರ್ಯಕ್ರಮದಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಭಾಷಣವನ್ನ ಮಾಡಿದ್ದಾರೆ. ಹೀಗಾಗಿ ಆ ಸೃಷ್ಟಿಕರ್ತ ಈ ಮನಕುಲವನ್ನು ಬೆಳೆಸುವಂತಹ ಶಕ್ತಿಯನ್ನು ಕೊಟ್ಟು ತಮಗೆ ಈ ಭೂಮಿಗೆ ಕಳಿಸಿದ್ದಾನೆ. ನಿಮ್ಮನ್ನು ಆಧರಿಸಬೇಕು, ಗೌರವಿಸಬೇಕು, ಪೂಜಿಸಬೇಕು, ಅಂದಾಗ ಮಾತ್ರ ಜನ ಕಲ್ಯಾಣ ಆಗ್ತದೆ ಅಂತ ಪ್ರಬಲವಾಗಿ ನಾನು ನಂಬಿದ್ದೇನೆ. ಆದರೆ ಈ ಸಮಾಜ ಪುರುಷ ಪ್ರಧಾನವಾಗಿರುವಂಥ ಒಂದು ಸಮಾಜ ಇದು. ಅಷ್ಟು ಸುಲಭವಾಗಿ ಒಂದು ಹೆಣ್ಮಗಳನ್ನು ಮುಂದೆ ಬರೋದಕ್ಕೆ ಸುಲಭವಾಗಿ ಬಿಡಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರು ಎಲ್ಲ ಕ್ಷೇತ್ರದಲ್ಲಿ ಇವತ್ತು ಮುಂದೆ ಬರ್ತದೆ. ಅದ್ಭುತವಾದಂಥ ಒಂದು ಸಾಧನೆಗಳನ್ನು ಇವತ್ತು ಮಾಡ್ತಾ ಇದ್ದಾರೆ. ಮಹಿಳೆಯರು ಕೇವಲ ಮನೆ ಕೆಲಸಕ್ಕೆ ಸೀಮಿತ ಅನ್ನುವಂಥದ್ದು ಆ ದಿನಗಳು ಹೋಗಿದೆ. ಎಲ್ಲ ರಂಗದಲ್ಲಿ ಮಹಿಳೆಯರು ಇವತ್ತು ದಕ್ಷತೆಯಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಪೇಸ್ ಶಟಲ್ ಇನ್ನೊಂದು ಲೋಕಕ್ಕೆ ಹೋಗುವಂಥದ್ರಲ್ಲಿ ಮಹಿಳೆಯರಿದ್ದಾರೆ. ಇವತ್ತು ಏರೋಪ್ಲೇನನ್ನು ಓಡಿಸುವಂಥವರು ಮಹಿಳೆಯರಿದ್ದಾರೆ. ಬಸ್ಸುಗಳನ್ನು BMTCಯಲ್ಲಿ ಬಸ್ ಓಡಿಸುವಂತಹ ಮಹಿಳೆಯರಿದ್ದಾರೆ. ದೊಡ್ಡ ದೊಡ್ಡ ಟ್ರಕ್ಗಳನ್ನು ಓಡಿಸೋದ್ರಲ್ಲಿ ಮಹಿಳೆಯರಿದ್ದಾರೆ. ಅಲ್ಲಿಂದ ಪ್ರಾರಂಭವಾಗಿ ಪುರಾಣ ಮತ್ತು ಇತಿಹಾಸದಲ್ಲಿ ಏನು ಮಹಿಳೆಯರು ಮಾಡಿರುವಂತಹ ಒಂದು ಸಾಧನೆ ಇವತ್ತಿನ ಮಹಿಳೆಯರು ಕೂಡ ಮಾಡ್ತಾ ಇದ್ದಾರೆ. ಸೀತೆ ಇಲ್ಲದೆ ರಾಮಾಯಣ ಇಲ್ಲ, ದ್ರೌಪದಿ ಇಲ್ಲದೆ ಮಹಾಭಾರತ ಇಲ್ಲ. ಅದೇ ರೀತಿ ಇತಿಹಾಸದ ಪುಟಗಳನ್ನು ತೆಗೆದುಕೊಂಡು ನೋಡಿದಾಗ ಬ್ರಿಟಿಷರ ವಿರುದ್ಧ ಮೊದಲು ಹೋರಾಟ ಮಾಡಿದ್ದು ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ಅದೇ ರೀತಿ ಇವತ್ತಿನ ನಮ್ಮ ಕರ್ನಾಟಕದ ಚೀಫ್ ಸೆಕ್ರೆಟರಿ ಕೂಡ ಒಬ್ಬ ಮಹಿಳೆ, ಒಬ್ಬ ತಾಯಿ. ಇಡೀ ರಾಜ್ಯದ ಆಡಳಿತದ ಭಾರವನ್ನು ಅವರು ಹೊತ್ತು ಕೆಲಸವನ್ನು ಮಾಡ್ತಾ ಇದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ DGPಯಾಗಿ ಕೆಲಸ ಮಾಡಿದ್ದಾರೆ, DCPಯಾಗಿ ಕೆಲಸ ಮಾಡಿದ್ದಾರೆ. ಇಲ್ಲಿ ನಮ್ಮ DCP ಅವರು ಇಲ್ಲಿ ಬಂದಿದ್ದಾರೆ, ಶೋಭಾ ರಾಣಿಯವರು, ಒಬ್ಬ ದಕ್ಷ ಅಧಿಕಾರಿ, ಎಲ್ಲ ರಂಗದಲ್ಲಿ ಇದ್ದಾರೆ. ಯಾರಿಗೂ ಏನು ಕಡಿಮೆ ಇಲ್ಲ. ಪುರುಷರು ಏನು ಕೆಲಸ ಮಾಡ್ತಾರೆ ಎಲ್ಲವನ್ನೂ ಮಾಡೋದಕ್ಕೆ ಅದಕ್ಕಿಂತ ಹೆಚ್ಚು ಮಾಡ್ತಾ ಇದ್ದಾರೆ. ಬ್ಯಾಂಕ್ಗಳಲ್ಲಿ ಹೋಗಿ, ಅವ್ರ ಸಂಖ್ಯೆನೇ ಜಾಸ್ತಿ. IT BTಯಲ್ಲಿ ಅವರೇ. ಹೀಗೆ ಸಾಧನೆಯಲ್ಲಿ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಮಹಿಳೆಯರಿರುವಂಥದ್ದು ನಾವೆಲ್ಲ ನೋಡಿದ್ದೆ. ಮಹಿಳೆಯರಿಗೆ ಇವತ್ತು ಬೇಕಾಗಿರುವಂಥದ್ದು ಅವಕಾಶ. ಹೀಗಾಗಿ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಬಡತನ ಅನ್ನುವಂಥದ್ದು ಒಂದು ಸ್ಥಿತಿ. ಹುಟ್ಟಿದಾಗ ಬಡತನ ಆಗಿರಬಹುದು, ಆದರೆ ಸಾಯುವಾಗಲೂ ಕೂಡ ಬಡತನದಿಂದನೇ ಸಾಯಬೇಕು ಅಂತೇನು ಕಾನೂನಿಲ್ಲ. ನಮ್ಮ ಕಠಿಣ ಪರಿಶ್ರಮದಿಂದ, ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಕೆಲಸ ಮಾಡಿದರೆ ನಮ್ಮ ಹಣೆ ಬರವನ್ನು ನಾವೇ ಬರ್ಕೋಬೋದು. ಯಾರೂ ಬರೆಯುವಂಥ ಅವಶ್ಯಕತೆ ಇಲ್ಲ. ಅದಕ್ಕಾಗಿ ನನ್ನ ಎಲ್ಲ ಲಕ್ಷ್ಯ, ನನ್ನೆಲ್ಲ ಕಾರ್ಯಕ್ರಮಗಳು ಆ ಕಟ್ಕಡೆಯ ಮಹಿಳೆಯ ಜೊತೆಗಿದೆ ಅನ್ನೋದನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನನಗೆ ಬಹಳ ಸಂತೋಷ ಆಗಿದೆ. ಸುಮಾರು 1.5 ಲಕ್ಷ ಮಹಿಳೆಯರ ಇರುವಂತಹ 10,000 ಸ್ತ್ರೀಶಕ್ತಿ ಸಂಘಕ್ಕೆ, ಪ್ರತಿಯೊಂದು ಸಂಘಕ್ಕೆ 1 ಲಕ್ಷ ರೂಪಾಯಿ ಅಂದರೆ 100 ಕೋಟಿ ರೂಪಾಯಿಯನ್ನ DBT ಮುಖಾಂತರ ಬಿಡುಗಡೆ ಮಾಡಿ ಇಲ್ಲಿ ಬಂದಿದ್ದೇನೆ. ಇನ್ನೊಂದು ವಾರದಲ್ಲಿ ಇನ್ನೊಂದು 100 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಶ್ರೀ ಸಾಮರ್ಥ್ಯ ಯೋಜನೆಯಲ್ಲಿ 5 ಲಕ್ಷ ರೂಪಾಯಿ ಕೊಟ್ಟು ಅವ್ರ ಕಡೆಯಿಂದ ಉತ್ಪಾದನೆಯನ್ನು ಮಾಡಿಸಿ ಮಾರುಕಟ್ಟೆ ಜೋಡಣೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಅವರು ಮಾಡುತ್ತಿರುವಂಥ ಕೆಲಸ, ಬ್ರ್ಯಾಂಡು,
ಅದನ್ನ ನೋಡಿದಾಗ ಬಹಳ ಸಂತೋಷ ಆಗ್ತದೆ. ನಾನು ಹೇಳ್ತಾ ಇದ್ದೀನಿ, ಇದನ್ನ ಮುಂದುವರಿಸಿಕೊಂಡು ಹೋದ್ರೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಹಿಳಾ ಸಬಲೀಕರಣ, ಆರ್ಥಿಕವಾದಂಥ ಕ್ರಾಂತಿ ಕರ್ನಾಟಕದಲ್ಲಿ ಆಗ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಅದೇ ರೀತಿ ಈ ವರ್ಷ ಬಜೆಟ್ನಲ್ಲಿ ಇವತ್ತು ಶಹರದಲ್ಲಿ 11ನೇ ಸೆಕ್ಟರ್ ಇದೆ, ಮನೆ ಕೆಲಸ ಮಾಡುವಂಥವರು, ಅಂಗಡಿಗಳಲ್ಲಿ ಕೆಲಸ ಮಾಡುವಂಥವರು, ಮಾಲ್ಗಳಲ್ಲಿ ಕೆಲಸ ಮಾಡುವಂಥವರು, ಹಲವಾರು 11-12 ಸೆಕ್ಟರ್ನಲ್ಲಿ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ, ನಮ್ಮ ಗಾರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ವಿಶೇಷವಾಗಿರುವಂಥ ಅನ್ಆರ್ಗನೈಸ್ಡ್ ಲೇಬರ್ ಬಗ್ಗೆ ಒಂದು ಬೋರ್ಡನ್ನು ಮಾಡಿ ಸೆಸ್ಸಿನ ಒಂದು ಭಾಗವನ್ನು ಕೊಟ್ಟು ಅವರಿಗೆ ಅವರ ಮಕ್ಕಳಿಗೆ ಆರೋಗ್ಯ, ಶಿಕ್ಷಣ ಮತ್ತು ಸಾಮಾಜಿಕ ಭದ್ರತೆ, ಮನೆಗಳ ಕಟ್ಟಿಕೊಡುವಂಥದ್ದು, ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಆ ಬೋರ್ಡ್ನಿಂದ ಈ ವರ್ಷ ಮಾಡಬೇಕಂತೇಳಿ ಬಜೆಟ್ನಲ್ಲಿ ಈಗಾಗಲೇ ನಾನು ಪ್ರಕಟಣೆಯನ್ನು ಮಾಡಿದ್ದೇನೆ. ಈ ವರ್ಷ ಹೆಣ್ಣು ಮಕ್ಕಳಿಗೆ ಉಚಿತವಾದಂಥ ಬಸ್ ಪಾಸನ್ನು ವಿದ್ಯಾರ್ಥಿನಿಯರಿಗೆ ಕೊಟ್ಟಿದ್ದೇನೆ, ದುಡಿಯೋ ಹೆಣ್ಮಕ್ಳಿಗೂ ಕೂಡ ಉಚಿತ ಬಸ್ ಪಾಸನ್ನು ಕೊಟ್ಟಿದ್ದೇವೆ. ಸುಮಾರು 30 ಲಕ್ಷಕ್ಕಿಂತ ಹೆಚ್ಚು ಹೆಣ್ಮಕ್ಳಿಗೆ ಉಚಿತ ಬಸ್ ಪಾಸ್ಗಳನ್ನು ಈ ವರ್ಷ ಕೊಡ್ತಾ ಇದ್ದೆ. ಹಳ್ಳಿಯಲ್ಲಿ ಕೆಲಸ ಮಾಡುವಂಥ ಕಾರ್ಮಿಕ ಮಹಿಳೆಗೆ ಪ್ರತಿ ತಿಂಗಳು 1,000 ರೂಪಾಯಿ ಕೊಡುವಂಥ ಯೋಜನೆಯನ್ನು ಮಾಡಿದ್ದೆ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ನೀವು ನೋಡ್ತೀರಿ, ಬೆಳಗ್ಗೆ ಎದ್ದರೆ ಮನೆ ಕೆಲಸವನ್ನು ಮಾಡಿ, ಅಡುಗೆಯನ್ನು ಮಾಡಿ, ಬುತ್ತಿ ಗಟ್ಟಿಯ ಗಂಟನ್ನು ಕಟ್ಕೊಂಡು, ಕುಂಕಳಲ್ಲಿ ಮಗುವನ್ನು ಇಟ್ಕೊಂಡು ಹೊಲದಲ್ಲಿ ಕೆಲಸ ಮಾಡಿ, ಮತ್ತೆ ಬಂದು ಮತ್ತೆ ಅಡುಗೆಯನ್ನು ಮಾಡಿ ಎಲ್ಲರಿಗೂ ಊಟವನ್ನು ಹಾಕುವಂಥದ್ದು ಆ ತಾಯಿ. ಅವಳಿಗೆ ಒಂದು ಆರೋಗ್ಯದ ಸುರಕ್ಷತೆ ಇರಲಿ ಅಂಥೇಳಿ ಪ್ರತಿಯೊಂದು ಕುಟುಂಬಕ್ಕೆ 1,000 ರೂಪಾಯಿ ಕೊಡುವಂಥ ವ್ಯವಸ್ಥೆಗಳನ್ನು ನಾವು 23-24ರಲ್ಲಿನೇ ಪ್ರಾರಂಭ ಮಾಡ್ತಾ ಇದ್ದೆ. ಈ ಥರ ಹಲವಾರು ಯೋಜನೆಗಳನ್ನು, ಪೌಷ್ಟಿಕಾಹಾರ, ಆ ದುಡಿಯೋ ಹೆಣ್ಣು ಮಕ್ಕಳಿಗೆ ಪೌಷ್ಟಿಕಾಹಾರ ಕೊಡೋದಕ್ಕೆ ವಿಶೇಷವಾಗಿ 4,000 ಅಂಗನವಾಡಿನ ಈ ವರ್ಷ ತೆರೆದಿದ್ದೇವೆ. ಬಹಳಷ್ಟು ಕಾರ್ಯಕ್ರಮಗಳನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಅದರ ಲಾಭವನ್ನು ಪಡ್ಕೊಂಡು ಅವರು ಬಲಿಷ್ಠರಾದರೆ ಇಡೀ ರಾಜ್ಯಕ್ಕೂ ಕೂಡ ಒಂದು ಆದಾಯ ಹೆಚ್ಚಾಗ್ತದೆ. ಒಂದು ಕಾಲದಲ್ಲಿ ಒಂದು ಗಾದೆ ಮಾತಿತ್ತು, ದುಡ್ಡೇ ದೊಡ್ಡಪ್ಪ ಅಂತ. ಆದರೆ 21ನೇ ಶತಮಾನ ದುಡ್ಡೇ ದೊಡ್ಡಪ್ಪ ಅಲ್ಲ, ದುಡಿಮೆ ದೊಡ್ಡಪ್ಪ ಅಂತ. ಮತ್ತು ಆ ದುಡಿಮೆ ನಿಮ್ಮಂಥ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿದರೆ ಖಂಡಿತ ಬದುಕಿನಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಇದೆ. ಪಾಶ್ಚಿಮಾತ್ಯ ದೇಶದಲ್ಲಿ ವೆಚ್ಚ ಮಾಡುವಂಥ ಒಂದು ಸಂಸ್ಕೃತಿ, ಅವರಿಗೆ $1,000 ಸಂಬಳ ಬಂದರೆ $2,000 ಖರ್ಚು ಮಾಡ್ತಾರೆ ಸಾಲ ತಗೊಂಡು. ಆದರೆ ನಮ್ಮಲ್ಲಿ ಉಳಿತಾಯ ಮಾಡುವಂಥ ಒಂದು ಸಂಸ್ಕೃತಿ, ಗಂಡ ನಿಮಗೆ 1,000 ರೂಪಾಯಿ ಕೊಟ್ಟರೆ ಕನಿಷ್ಠ 100-150 ರೂಪಾಯಿಗಳನ್ನು ನೀವು ಉಳಿತಾಯ ಮಾಡ್ತೀರಿ. ಆ ಅಡುಗೆ ಮನೆಯಲ್ಲಿ ಸಾಸಿವೆ ಜೀರಿಗೆ ಡಬ್ಬಿಯಲ್ಲಿ ಇಟ್ಟಿರ್ತೀರಿ ಅಲ್ವಾ? ಅಮೆರಿಕದಲ್ಲಿ ಬ್ಯಾಂಕು ದಿವಾಳಿ ಆಗ್ತವೆ, ಆದರೆ ಭಾರತದಲ್ಲಿ ಅಷ್ಟೊಂದಾಗೋದಿಲ್ಲ. ಯಾಕಂದರೆ ಸಾಸಿವೆ ಜೀರಿಗೆ ಡಬ್ಬೆ ಆಪತ್ತಿನ ಕಾಲದ ಆಪತ್ತಿನ ನಿಧಿ ಅದು. ಹೀಗಾಗಿ ಒಂದು ಡಿಬೇಟ್ ಆಯಿತು, ಅಮೆರಿಕ ಬ್ಯಾಂಕ್ ವರ್ಸಸ್ ಸಾಸಿವೆ ಜೀರಿಗೆ ಡಬ್ಬೆ ಅಂತ. ಸಾಸಿವೆ ಜೀರಿಗೆ ಡಬ್ಬೆನೇ ಗೆದ್ದು ಹೊರತಾಗಿ ಅಮೆರಿಕ ಬ್ಯಾಂಕ್ಗಳಲ್ಲ. ಇದು ನಮ್ಮ ತಾಯಂದಿರ ಒಂದು ಶಕ್ತಿ. ಬರುವಂಥ ದಿನಗಳಲ್ಲಿ ಈ ದೇಶ, ಈ ನಾಡು ಕಟ್ಟಲು ಇನ್ನಷ್ಟು ಪ್ರಮುಖ ಪಾತ್ರ ತಾಯಂದಿರಿಗೆ ಸಿಗ್ತದೆ. ಹಿಂದೆ ಮುಂದೆ ನೋಡೋಕೆ ಹೋಗ್ಬೇಡಿ, ಯಾವ್ಯಾವ ಅವಕಾಶ ಸಿಗ್ತದೆ ಅವುಗಳನ್ನು ಪಡ್ಕೊಂಡು ಮುಂದೆ ಬರುವಂಥ ಕೆಲಸವನ್ನು ಮಾಡಿ. ಈ ದೇಶದ ಭವಿಷ್ಯ ನಿಮ್ಮ ಕೈಯಲ್ಲಿದೆ, ಈ ನಾಡಿನ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆಯನ್ನು ಜಗತ್ತಿನ ಎಲ್ಲ ದೇಶಗಳಲ್ಲಿ ನಾವು ಆಚರಣೆಯನ್ನು ಮಾಡ್ತಾ ಇದ್ದೇವೆ, ಭಾರತದಲ್ಲಿ ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ.
ಕರ್ನಾಟಕದಲ್ಲಿ ಇವತ್ತು 50 ಲಕ್ಷಕ್ಕಿಂತ ಹೆಚ್ಚು ಮಹಿಳೆಯರು ಇದರಲ್ಲಿ ಭಾಗವಹಿಸಿದ್ದಾರೆ. ಒಂದು ಆತ್ಮವಿಶ್ವಾಸದಿಂದ ತಾವೆಲ್ಲ ಮುನ್ನುಗ್ತಾ ಇದ್ದೀರಿ. ಮನುಷ್ಯನಿಗೆ ಬೇಕಾಗಿರುವಂಥದ್ದು ಆತ್ಮವಿಶ್ವಾಸ. ಈ ಆಟ ಆಡುವಾಗ ಗೋಪಾಲಯ್ಯ ಇಲೆಕ್ಷನ್ ಬಂತು ಅದಕ್ಕೆ ಹೇಳ್ತಾ ಇದ್ದೀನಿ ನಿನಗೆ. ಆಟ ಆಡುವಾಗ ಎರಡು ಥರ ಆಟ ಇದೆ. ಒಂದು ನಾನು ಸೋಲಬಾರದು ಅಂತ ಆಟ, ಡಿಫೆನ್ಸಿವ್, ನಾನು ಸೋಲಬಾರದು ಅಂತ. ಇನ್ನೊಂದು ನಾನು ಗೆಲ್ಲಲೇಬೇಕನ್ನುವಂಥ ಆಟ, ಅಫೆನ್ಸಿವ್. ಎರಡು ಅರ್ಥ ಒಂದೇ, ಆದರೆ ಆ ಸ್ಪಿರಿಟು ವ್ಯತ್ಯಾಸ ಭಾಳಿದೆ. ಅದು ಗೆಲ್ಲಬೇಕು ಅಂತ ಆಟ ಆಡಿದೆ, ಗೆದ್ದೇ ಗೆಲ್ತೆ. ಹಾಗೆ ನಿಮ್ಮ ಬದುಕಿನಲ್ಲಿ ನಾವು ಗೆದ್ದೇ ಗೆಲ್ತೇವೆ ಅಂಥೇಳಿ ನೀವು ಮುಂದೆ ನಡೀರಿ. ಇಡೀ ಕರ್ನಾಟಕ ಇವತ್ತು ಸೇಫ್ ಸಿಟಿ ಪ್ರಾಜೆಕ್ಟಲ್ಲಿ 7,000 ಕ್ಯಾಮ್ರಾಗಳನ್ನು ಹಾಕಿದ್ದೆವು ಹೆಣ್ಮಕ್ಳ ಸೇಫ್ಟಿಗೆ. ಮೊನ್ನೆ ನಮ್ಮ ಅಮಿತ್ ಶಾ ಜಿ ಅವರು ಅದನ್ನು ಉದ್ಘಾಟನೆಯನ್ನು ಮಾಡಿದ್ರು. ಅದೇ ರೀತಿ ಎಲ್ಲ ಮಹಾನಗರ ಪಾಲಿಕೆಗೂ ಇವತ್ತು ಹಾಕ್ತಾ ಇದ್ದೇವೆ. ಧೈರ್ಯವಾಗಿ ನೀವು ಕೆಲಸವನ್ನು ಮಾಡಿ. ನನಗೆ ವಿಶ್ವಾಸ ಎಷ್ಟಿದೆ ಅಂತಂದರೆ ಆ ಸೇಫ್ ಸಿಟಿ ಕ್ಯಾಮ್ರಾ ಜೊತೆಗೆ ನಿಮ್ಮ ಸಾಮರ್ಥ್ಯದ ಮೇಲೆ ನನಗೆ ಭಾಳ ವಿಶ್ವಾಸ. ಅದಕ್ಕೆ ಮೊನ್ನೆ ಒಂದು ಕಾನೂನಲ್ಲಿ ಸಡಿಲಿಕೆ ಮಾಡಿದ್ದೇವೆ, ನೈಟ್ ಶಿಫ್ಟ್ನಲ್ಲೂ ಕೂಡ ಹೆಣ್ಮಕ್ಳು ಕೆಲಸ ಮಾಡಬಹುದು ಅಂಥೇಳಿ ನಾವು ಆದೇಶವನ್ನು ಮಾಡಿದ್ದೇವೆ. ಬರೀ ಗಂಡಸೂರು ಅಷ್ಟೇ ನೈಟ್ ಶಿಫ್ಟ್ ಯಾಕೆ, ನಿಮಗೂ ಮಾಡುವಂಥ ಸಾಮರ್ಥ್ಯ ಇದೆ. ಅದಕ್ಕಾಗಿ ಅದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಟ್ಟಿದ್ದೀನಿ. ಆದ್ದರಿಂದ ನಾನು ಇಷ್ಟೇ ಹೇಳಿ ಬಯಸ್ತೇನೆ. ಮಹಾಲಕ್ಷ್ಮಿ ಲೇಔಟಿನ ಕ್ಷೇತ್ರದಲ್ಲಿ ನಮ್ಮ ಗೋಪಾಲಯ್ಯ ಅವರು ಮಾಡಿರುವಂಥ ಕೆಲಸ ಅಪೂರ್ವವಾಗಿರುವಂಥ ಕೆಲಸ. ಇವತ್ತು ಇದರ ಚಿತ್ರವನ್ನೇ ಬದಲಾವಣೆಯನ್ನು ಮಾಡಿದ್ದಾರೆ. ಇಲ್ಲಿಯ ಮೂಲಭೂತ ಸೌಕರ್ಯ, ರಸ್ತೆ, ಚರಂಡಿ, ಇಲ್ಲಿಯ ಗಾರ್ಡನ್ಗಳು, ಸ್ಪೋರ್ಟ್ಸ್ ಅರೆನಾಗಳು, ಇಲ್ಲಿ ಆಸ್ಪತ್ರೆ, ಮತ್ತು ನೋಡಿ ಗೋಪಾಲಯ್ಯವರು ಎಷ್ಟು ದೊಡ್ಡವ್ರ ದೊಡ್ಡದಾಗಿ ಕಾಣ್ತಾರ ಏನಕ್ಕ, ಅಷ್ಟೇ ಅವ್ರ ಹೃದಯ ದೊಡ್ಡದಿದೆ. ಸುಮ್ಮನೆ ಚಪ್ಪಳೆ ಹಾಕ್ಬೇಡ್ರಿ, ಯಾಕಂತ ಕೇಳಬೇಕು ನೋಡಿ. ಇಲ್ಲಿ ಈ ಕ್ಷೇತ್ರದಲ್ಲಿ ಶಾಲೆಗಳಲ್ಲಿ ಟೀಚರ್ಗಳ ಕೊರತೆ ಐತೆ, ಟೀಚರ್ಗಳ ಕೊರತೆ ಐತೆ. ಎಷ್ಟಣ್ಣ ಅದು? ಹಾಂ, 45. ಸುಮಾರು 2-3 ವರ್ಷ ಆ 45 ಟೀಚರ್ಗಳಿಗೆ ತಾವೇ ಸಂಬಳವನ್ನು ಕೊಟ್ಟು ಖಾಸಗಿಯಾಗಿ ಎಲ್ಲ ಮಕ್ಕಳಿಗೆ ಟೀಚರ್ ಸಿಗುವಂಥ ವ್ಯವಸ್ಥೆಗಳನ್ನು ಮಾಡಿದೆ. ಕೋವಿಡ್ ಸಂದರ್ಭದಲ್ಲಿ ಮನೆ ಮನೆಗೆ ಹೋಗಿ ಸೇವೆಯನ್ನು ಕೊಟ್ಟಿದ್ದಾರೆ. ಆ ಸೇವೆ ಪಡ್ಕೊಂಡ್ರು ನೀವಿದ್ದೀರಿ, ನಿಮ್ಗೊತ್ತು. ಈ ಥರ ಒಬ್ಬ ಹೃದಯವಂತಕ ಜನಪ್ರತಿನಿಧಿ, ಶಾಸಕ, ಮಂತ್ರಿ ಇವತ್ತು ಗೋಪಾಲಯ್ಯವರಿದ್ದಾರೆ. ಗೋಪಾಲಯ್ಯರು ಇಲ್ಲಿವರೆಗೂ ನೀವು ಯಾವ ಚಿಂತೆಯನ್ನು ಮಾಡೋಕೆ ಹೋಗಬೇಡಿ. ನಿಮ್ಮ ಅಭಿವೃದ್ಧಿ, ನಿಮ್ಮ ಸಮೃದ್ಧಿ ಎಲ್ಲವನ್ನೂ ನೋಡ್ಕೊಳ್ತಾರೆ. ನಿಮಗೆ ಕಷ್ಟ ಬಂದಿದೆ ಅಂತಂದರೆ ಒಬ್ಬ ಅಣ್ಣ ನಿಮ್ಮ ಜೊತೆಗಿದ್ದಾನೆ ಅಂತ ತಿಳ್ಕೊಂಬಿಡಿ. ಅದು ಭೀಮ ಬಲದ ಅಣ್ಣ ನಿಮ್ಮ ಜೊತೆಗಿದ್ದಾನೆ ಅಂತ ತಿಳ್ಕೊಂಡ್ಬಿಡಿ. ಈ ರೀತಿ ಜನಸೇವೆಯನ್ನು ಮಾಡಿದಾಗ ಮಾತ್ರ ವ್ಯವಸ್ಥೆಯಲ್ಲಿ ಜನ ನಂಬಿಕೆ ಇಡ್ತಾರೆ. ತಾವು ದೊಡ್ಡ ಆಶೀರ್ವಾದವನ್ನು ಮಾಡಿರಿ. ಆ ಆಶೀರ್ವಾದ ಗೋಪಾಲ್ ಅವರಿಗೆ ಕಳೆದ ಬಾರಿಗಿಂತ 2 ಪಟ್ಟು ಆಶೀರ್ವಾದವನ್ನು ಮಾಡಿ ಮತ್ತೆ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ಅವಕಾಶಗಳನ್ನು ಮಾಡಿಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು, ವೇದಿಕೆ ಮೇಲೆ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.